Hey guys, naan Priya and ee video nalli naan nimage torustini facial kit from Banjara, Papaya facial kit from Banjaras. So ee facial kit ಯಾವಾಗ ಯೂಸ್ ಆಗುತ್ತೆ ಅಂದರೆ ಸ್ಪೆಷಲಿ ನಿಮ್ಮ ಹತ್ರ ಟೈಮ್ ಇಲ್ಲ, ನ್ಯಾಚುರಲ್ ಪ್ರಾಸೆಸ್ನ ಮಾಡಿ ಹಚ್ಕೊಳ್ಳೋ ಅಷ್ಟು, ಆ್ಯಂಡ್ ತುಂಬ ಮದುವೆ ಸೀಸನ್ಸ್ ಬರ್ತಾ ಇದೆ, ಪಾರ್ಟಿ ಫಂಕ್ಷನ್ಸ್ ಬೇಜಾನ್ ಸೀಸನ್ ಈ ಟೈಮಲ್ಲಿ, ಸ್ಪೆಷಲಿ ಮೇ ಜೂನ್ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಈಸಿಲಿ ನೀವು ರೆಡಿಮೇಡ್ ಫೇಷಿಯಲ್ ಕಿಟ್ ಬರುತ್ತೆ, ಆ ಫೇಷಿಯಲ್ ಕಿಟ್ನೇ ಬೈ ಮಾಡ್ಕೊಂಡು ನೀವು ಈಸಿಲಿ ಮನೇಲಿ ಅಪ್ಲೈ ಮಾಡಿ 1 week ಈ ಪ್ರಾಸೆಸ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಗ್ಲೋಯಿಂಗ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ತೋರಿಸ್ತೀನಿ ಯಾವ ಕಿಟ್ ಅಂತ. ಸೊ ಇದು ಪಪಾಯ ಫೇಷಿಯಲ್ ಕಿಟ್ ಫ್ರಮ್ ಬಂಜಾರಾಸ್. ಸೊ ಇದ್ರ ಪ್ರೈಸ್ ಬಂದು 200 rupees, ತುಂಬ ಅಫೋರ್ಡಬಲ್. ನೀವು ಈಸಿಲಿ ಮನೇಲೇ ಇದ್ದು ಇದನ್ನು 1 week ಅಪ್ಲೈ ಮಾಡ್ಬೋದು, ಬಿಕಾಸ್ ಈ ಟ್ಯೂಬ್ 15 grams ಟ್ಯೂಬ್ ಇದೆ. ಸೊ ಐ ಥಿಂಕ್ ಇದು 1 weekವರೆಗೂ ನಿಮಗೆ ಈಸಿಲಿ ಬರುತ್ತೆ. ಆ್ಯಂಡ್ ಸೊ ಆ್ಯಂಡ್ ಪ್ರತಿ ಸತಿನೂ ನೀವು ಯಾವುದೇ ಪ್ರಾಡಕ್ಟ್ಸ್ ಚೂಸ್ ಮಾಡುವಾಗಲೂ ಮೇಕ್ ಶೋರ್ ಆ ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ಸ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ತುಂಬ ಜಾಸ್ತಿ ಕೆಮಿಕಲ್ಸ್ ಇದೆಯೋ ಇಲ್ವೋ, ಅವ್ರು ಯಾವ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿದಾಗ ಮೋಸ್ಟ್ಲಿ ಸನ್ಫ್ಲವರ್ ಆಯಿಲ್, ಪಪಾಯ ಎಕ್ಸ್ಟ್ರಾಕ್ಟ್, ಪೀಚ್ ಎಕ್ಸ್ಟ್ರಾಕ್ಟ್, ಗ್ಲಿಸರಿನ್, ಈ ಥರ ಅನ್ನೋ ಇಂಗ್ರೀಡಿಯೆಂಟ್ಸೇ ಇದೆ. ಸೊ ಇವೆಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಬಂಜಾರಾಸ್ ತುಂಬಾ ಲೈಕ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಕೆಲವು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೀನಿ ಈ ಬ್ರ್ಯಾಂಡಿಂದ. ಓಕೆ, ಫ್ರೀ ಪ್ರಮೋಷನ್ಸ್ನೂ ಮಾಡ್ತಾ ಇದ್ದೀನಿ. ವೆಲ್, ಸೊ ಇದನ್ನು ಈ ಥರ ಇದ್ರ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ ಈ ಥರ. ಸೊ ನೀವು ಈಸಿಲಿ ಇದನ್ನ ಹೀಗೆ ಅನ್ಬಾಕ್ಸ್ ಮಾಡ್ಬೋದು, ಆ್ಯಂಡ್ ಒಂದ್ಸತಿ ಯೂಸ್ ಮಾಡಾದಮೇಲೆ ನೀವು ಬಾಕ್ಸ್ ಒಳಗಡೆನೇ ಇಕ್ಬೋದು. ಆ್ಯಂಡ್ ಇದರೊಳಗೆ 4 tubes ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಪ್ರೊಸೀಜರ್ ಯಾವ ಥರ ಅಪ್ಲೈ ಮಾಡಬೇಕು ಅದ್ರ ಪ್ರೊಸೀಜರ್ ಪ್ರಕಾರನೇ ಟ್ಯೂಬ್ನ ಅರೇಂಜ್ ಕೂಡ ಮಾಡಿದ್ದಾರೆ. ಸೊ ಫಸ್ಟ್ ಪಪಾಯ ಕ್ಲೆನ್ಸಿಂಗ್ ಸ್ಕ್ರಬ್, ಓಕೆ. ಸೆಕೆಂಡ್ ಪಪಾಯ ಮಸಾಜ್ ಜೆಲ್, ಥರ್ಡ್ ಪಪಾಯ ಮಸಾಜ್ ಕ್ರೀಮ್, ಆ್ಯಂಡ್ ಫೋರ್ತ್ ಪಪಾಯ ಫೇಷಿಯಲ್ ಪ್ಯಾಕ್. ಸೊ ಫೇಸ್ ಪ್ಯಾಕ್ ಅಂತ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಅದೇ ಆರ್ಡರಲ್ಲಿ ನಾವು ಯೂಸ್ ಮಾಡಬೇಕು. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇದನ್ನು 1 by 1 ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಯಾವ ಥರ ಎಫೆಕ್ಟ್ ಇದೆ ಅಂತ ರಿವ್ಯೂ ಕೂಡ ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಫೇಷಿಯಲ್ ಸ್ಕ್ರಬ್. ಸೊ ಇದು ಫೇಸ್ ವಾಶ್ ಮಾಡಾದಮೇಲೆ ನೀವು ಈ ಸ್ಕ್ರಬ್ನ ಅಪ್ಲೈ ಮಾಡಿ ಕಂಪ್ಲೀಟ್ಲಿ ಆಲ್ ಓವರ್ ಫೇಸ್. ನಾನು ಸ್ಮಾಲ್ ಕ್ವಾಂಟಿಟಿನಲ್ಲಿ ತಗೋತಾ ಇದ್ದೀನಿ. ಸೊ ಇದನ್ನ ನೀವು ಕಂಪ್ಲೀಟ್ಲಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ ನೀಟ್ಲಿ ರಬ್ ಮಾಡಿ, ಆ್ಯಂಡ್ ವೆರಿ ಜೆಂಟ್ಲಿ ಇದನ್ನ ಸ್ಕ್ರಬ್ ಮಾಡಬೇಕು ಫೇಸ್ ಮೇಲೆ. ಸ್ಪೆಷಲಿ ಇಫ್ ಇನ್ ಕೇಸ್ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಇದೆಯೋ ಫೇಸಲ್ಲಿ, ಆರ್ ಬ್ಲ್ಯಾಕ್ ಮಾರ್ಕ್ಸ್ ಇದೆಯಾ, ಅಲ್ಲೆಲ್ಲ ಈಸಿಲಿ ನೀವು ಇದನ್ನ ರಬ್ ಮಾಡಿ. ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ಓಪನ್ ಆಗುತ್ತೆ, ಆ್ಯಂಡ್ ಓಪನ್ ಪೋರ್ಸ್ ಕೂಡ ನೀಟ್ಲಿ ಓಪನ್ ಆಗುತ್ತೆ. ಸೊ ಡೆಡ್ ಸ್ಕಿನ್ನ ತೆಗಿಯೋಕ್ಕೋಸ್ಕರ ನಾವು ಫೇಷಿಯಲ್ ಸ್ಕ್ರಬ್ ಯೂಸ್ ಮಾಡೋದು. ಸೊ ಫೇಷಿಯಲ್ ಸ್ಕ್ರಬ್ ನೀವು ವೀಕ್ಲಿ ಒನ್ಸ್ ನಿಮ್ಮ ಫೇವ್ರೆಟ್ ನೀವು ಯೂಸ್ ಮಾಡ್ಬೋದು, ಅದರ್ವೈಸ್ ನೀವು ಬಂಜಾರಾಸ್ತೆ ಯೂಸ್ ಮಾಡ್ಬೋದು. ಫೇಷಿಯಲ್ ಸ್ಕ್ರಬ್ ಯೂಸ್ ಮಾಡಾದಮೇಲೆ ಫೇಸ್ ವಾಶ್ ಮಾಡಿ ಕಂಪ್ಲೀಟ್ಲಿ ಫೇಸ್ ಡ್ಯಾಬ್ ಮಾಡಿ, ಆ್ಯಂಡ್ ವೆಟ್ ಫೇಸ್ ಮೇಲೆ ನೀವು ನೆಕ್ಸ್ಟ್ ಮಸಾಜ್ ಜೆಲ್ನ ಯೂಸ್ ಮಾಡಿ. ಸೊ ಈ ಮಸಾಜ್ ಜೆಲ್ನ ನಿಮ್ಮ ಫೇಸಲ್ಲಿ ಆಲ್ರೆಡಿ ಫೇಸ್ ವೆಟ್ ಇರಬೇಕು ಅದೇ ಟೈಮಲ್ಲಿ ಕಂಪ್ಲೀಟ್ಲಿ ಫೇಸಲ್ಲಿ ಅಪ್ಲೈ ಮಾಡಿ. ಸೊ ಮಸಾಜ್ ಜೆಲ್ನ ಸ್ವಲ್ಪ ಲಾರ್ಜರ್ ಕ್ವಾಂಟಿಟಿನಲ್ಲೇ ತೊಗೊಳ್ಳಿ, ಆ್ಯಂಡ್ ನಾನು ಟ್ಯೂಬ್ ಸಮೇತನೇ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ಮೇಲೆ. ಇವಾಗ ಇದನ್ನ ಕಂಪ್ಲೀಟ್ಲಿ ಫೇಸ್ ಮೇಲೆ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಪೋರ್ಸ್ ಓಪನ್ ಪೋರ್ಸ್ ಎಲ್ಲ ಟೈಟನ್ ಆಗುತ್ತೆ, ಆ್ಯಂಡ್ ನಿಮಗೆ ಅಕಸ್ಮಾತ್ ಓಪನ್ ಪೋರ್ ಸಮಸ್ಯೆ ಇದ್ದರೆ ಅದು ಸ್ಲೋಲಿ ಸ್ಲೋಲಿ ರೆಡ್ಯೂಸ್ ಆಗ್ತಾ ಇರುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ, ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಅಕಸ್ಮಾತ್ ನಿಮ್ಗೆ ಯಾವುದೇ ಏಜಿಂಗ್ ಫ್ಯಾಕ್ಟರ್ ಇದ್ದರೆ, ನೀವು ಸ್ಕಿನ್ನಲ್ಲಿ ರಿಂಕಲ್ಸ್ ಏನೇ ಇದ್ರೂ ಈಸಿಲಿ ಅದು ಕವರ್ ಅಪ್ ಆಗುತ್ತೆ, ಆ್ಯಂಡ್ ಸ್ಲೋಲಿ ರಿವರ್ಸ್ ಆಗುತ್ತೆ ಏಜಿಂಗ್. ಸೊ ಸ್ಕಿನ್ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಈ ಥರ ನೀವು ಮಸಾಜ್ ಮಾಡಿ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಫೇಷಿಯಲ್ ಮಸಾಜ್ ಕ್ರೀಮ್. ಸೊ ಮಸಾಜ್ ಜೆಲ್ ಆದಮೇಲೆ ಮಸಾಜ್ ಕ್ರೀಮ್ನು ಕೂಡ ಅದೇ ಥರ ಮಸಾಜ್ ಮಾಡಿ.
ಸೊ ಕ್ರೀಮಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಇರುತ್ತೆ. ಸೊ ಈಕ್ವಲ್ ಅಮೌಂಟಲ್ಲಿ ಎಷ್ಟು ನೀವು ಜೆಲ್ ಹಾಕ್ಕೊಂಡಿದ್ರೋ ಅಷ್ಟೇ ಕ್ರೀಮ್ ಕೂಡ ತೊಗೊಂಡು ಅಪ್ಲೈ ಮಾಡಿ ಫೇಸ್ ಮೇಲೆ. ಆ್ಯಂಡ್ ಕ್ರೀಮಿಂದ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಆ ಟೆಕ್ಸ್ಚರ್ ಇರುತ್ತೆ ಸ್ಕಿನ್ಗೆ, ಇನ್ನು ಸಾಫ್ಟನ್ ಮಾಡುತ್ತೆ. ಆ್ಯಂಡ್ ನೀವು ವಿತಿನ್ 1 ವೀಕ್ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ಆಗ್ತಾ ಇರೋದು ನೋಡ್ಬೋದು. 1 or 2 ಶೇಡ್ ಲೈಟರ್ ಆಗುತ್ತೆ. ಮಸಾಜ್ ಮಾಡುವಾಗ ಪ್ರತಿ ಸತಿ ಔಟ್ವರ್ಡ್ಸ್ ಮಸಾಜ್ ಮಾಡಿ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ಟೈಟನ್ ಆಗುತ್ತೆ. ಟೂ ಟು ತ್ರೀ ಮಿನಿಟ್ಸ್ ಕಂಪ್ಲೀಟ್ಲಿ ಫೇಶಿಯಲ್ ಮಸಾಜ್ ಮಾಡಿ, ಈವನ್ ಇಯರ್ಸ್ ಆ್ಯಂಡ್ ನೆಕ್ಸ್. ನೆಕ್ಸ್ಟ್ ಫೈನಲಿ ನಾನು ಅಪ್ಲೈ ಮಾಡ್ತಾ ಇರೋದು ಫೇಸ್ ಪ್ಯಾಕ್. ಸೊ ಈ 3 ಪ್ರೊಸೀಜರ್ ಆದಮೇಲೆ ಕಂಪ್ಲೀಟ್ಲಿ ಎಟ್ ದ ಎಂಡ್ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡೋಣ. ನಿಮಗೆ ಫೇಸ್ ಪ್ಯಾಕ್ ಯಾವ ಥರ ಥಿನ್ ಲೇಯರ್ ಬೇಕಾ ಇಲ್ಲ ಥಿಕ್ ಲೇಯರ್ ಬೇಕಾ ಆ ರೀತಿ ನೀವು ಕಂಪ್ಲೀಟ್ಲಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡಿ. ಈ ಫೇಶಿಯಲ್ ಪ್ಯಾಕ್ ಸ್ವಲ್ಪ ಮಡ್ ಪ್ಯಾಕ್ ಥರ ಇದೆ. ಸೊ ಎಕ್ಸೆಪ್ಟ್ ಐಸ್ ಆಲ್ ಓವರ್ ಫೇಸ್ ಹಾಕಿ ಇದನ್ನು. ಆ್ಯಂಡ್ ಇದ್ರ ಸ್ಮೆಲ್ ಕೂಡ ನಿಮಗೆ ಆಲ್ಮೋಸ್ಟ್ ಪಪಾಯ ಸೀಡ್ಸ್ ಸ್ಮೆಲ್ ಇರುತ್ತಲ್ಲ ಆ ಥರ ಸ್ಮೆಲ್ ಇದೆ ಇದ್ರದ್ದು. ಸೊ ಸ್ಪೆಷಲಿ ನಿಮ್ಗೆ ಎಲ್ಲೆಲ್ಲಿ ಫೇಸಲ್ಲಿ ಸ್ಪಾಟ್ಸ್ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಅಪ್ಲೈ ಮಾಡಿ. ಆ್ಯಂಡ್ ಆಲ್ ಓವರ್ ಫೇಸ್ ಅಪ್ಲೈ ಮಾಡಾದಮೇಲೆ ನೀವು ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಹಾಗೆ ಇರಕ್ಕೆ ಬಿಡಿ ಡ್ರೈ ಆಗೋಕ್ಕೆ. ಕಂಪ್ಲೀಟ್ಲಿ ಡ್ರೈ ಆಗಿದೆ ಇವಾಗ. ಸೊ 10 to 15 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ವೆಟ್ ಟಿಶ್ಯೂ ಆರ್ ವೆಟ್ ಟವೆಲಿಂದ ಕ್ರೀಮ್ನ ವೈಪ್ ಮಾಡಿ. ಸೊ ಕಂಪ್ಲೀಟ್ಲಿ ವೈಪ್ ಮಾಡಾದಮೇಲೆ ಯಾವುದೇ ರೀತಿ ಫೇಸ್ ವಾಶ್ ಯೂಸ್ ಮಾಡ್ದಂಗೆ ಜಸ್ಟ್ ನೀವು ಕೋಲ್ಡ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಿ. ಆ್ಯಂಡ್ ನಿಮ್ಮ ಫೇವ್ರೆಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕ್ಕೊಂಡು ಎಂಟೈರ್ ಡೇ ಹಾಗೆ ಬಿಡಿ. ಸೊ ಈ ಪ್ರಾಸೆಸ್ ಇವಾಗ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದನ್ನ ರಿಪೀಟೆಡ್ಲಿ ನೀವು ಈ ಸ್ಟೆಪ್ಸ್ನ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇರಿ, ನಿಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂತ, ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ ರೈಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ನಿಮಗೆ ಬ್ಯೂಟಿ, ಹೇರ್, ಮೇಕಪ್ ಬಗ್ಗೆ ಏನಿ ಕ್ವೈರೀಸ್ ಇರಲಿ ಆ್ಯಂಡ್ ಸ್ಕಿನ್ ಪ್ರಾಡಕ್ಟ್ಸ್ ಆರ್ ಎನಿ ಪ್ರಾಡಕ್ಟ್ ರಿವ್ಯೂ ಬೇಕಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಏನೇ ಒಪಿನಿಯನ್ಸ್ ಇದ್ರೆ ಒಪಿನಿಯನ್ಸ್ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆ ಕ್ವೈರೀಸ್ನ ಸಾರ್ಟ್ ಔಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್ ಒನ್ಸ್ ಅಗೇನ್.